ಬ್ಯೂಟಿಫುಲ್ ಆಫರ್ ಅಂದರೆ ಒಂದು ಸಿನಿಮಾ ಕಾಲೇಜ್ ಹೀರೋ ಸಿನಿಮಾದಲ್ಲಿ ಶ್ರೀನಿವಾಸ್ ಅಂತ ಒಬ್ಬರು ವಿನೋದ ಜೊತೆ ಅವರು ಒಂದು ಸ್ಟಾಫ್ ಅವರು ಪ್ರೊಡಕ್ಷನಲ್ಲಿ ಅವರೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಬಂದರು ಗಂಧದ ಗೊಂಬೆ ಅಂತ ಒಂದು ಸಿನಿಮಾ ಅದು ತಮಿಳ್ ರೀಮೇಕ್ ಅದು ಅದರೊಳಗೆ ಕಮಲ್ ಮಾಡಿದಂಥ ಪಾತ್ರ ನಾನು ಮಾಡಬೇಕು ಅಂತ ಕರೆದ್ರು ಸಿನಿಮಾ ಮುಹೂರ್ತ ಕಂಠೀರವ ಸ್ಟುಡಿಯೋ ಆಯಿತು ಅಲ್ಲಿಗೆ ನಮ್ಮ ಪ್ರೊಡ್ಯೂಸರ್ ರೆಹಮಾನ್ ಅವರು ಬಂದಿದ್ರು ಇಲ್ಲಿಗೆ ಮುಹೂರ್ತಕ್ಕೆ ಅಭಿ ನೀನು ನಾಳೆ ಬೆಳಿಗ್ಗೆ ಫ್ರೀ ಇಟ್ಕೊಂಡು ಫ್ರೀ ಮಾಡಿಕೊಂಡು ಬ್ರಾಡ್ವೇಗೆ ಬರ್ತೀಯಾ ನನಗೆ ಈ ಯಾರಾದರೂ ಕರೆದ್ರೆ ಹೋಟೆಲಿಗೆ ಹೋಗಿ ಮಾತಾಡ್ತಾ ಥರ ಅಭ್ಯಾಸ ತಪ್ಪೋಗಿತ್ತು ಆ ಟೈಮಲ್ಲಿ ಸೊ ನಾನು ಕರೆದ್ರಲ್ಲ ಅಂತ ಓಕೆ ಸರ್ ನಾನು ಬರ್ತೀನಿ ಸರ್ ಬಿಕಾಸ್ ರೆಹಮಾನ್ ಅವರು ನನಗೆ ಚಿತ್ರದುರ್ಗದಿಂದ ಪರಿಚಯ ನನಗೆ ಅವರು ಥಿಯೇಟರ್ ನಡೆಸಬೇಕಾದ ಕಾಲದಿಂದ ನನಗೆ ಫ್ರೆಂಡ್ ಅವರಿಗೆ ಸರಿ ಸರ್ ಬರ್ತೀನಿ ನಾನು ಏನು ಎತ್ತ ಅಂತ ಏನು ಕೇಳಲಿಲ್ಲ ಹೋದರೆ ಅಲ್ಲಿ ಇಬ್ಬರು ಡೈರೆಕ್ಟರ್ಗಳು ಕೂತಿದ್ರು ರಾಧಾ ಭಾರತಿ ಮತ್ತು ಭಾರತಿ ಅವರು ತಮ್ಮ ಇಬ್ಬರು ಇದ್ದರು ಅವ್ರಿಗೆ ನೋಡಿದರು ಹೇ ಇವ್ರನ್ನ ನೋಡಿದಿರಿ ಸೂಪರ್ ಆ ಪಾತ್ರಕ್ಕೆ ಮ್ಯಾಚ್ ಆಗ್ತಾರೆ ಅಂದರು ನನಗೆ ಏನು ಗೊತ್ತಾಗ್ತಿಲ್ಲ ನನಗೆ ಸರಿ ಆಮೇಲೆ ರೇಮನ್ ಅವ್ರು ಕೇಳಿದ್ರು ಏನು ಸರ್ ಇದು ಅಂತ ಇಲ್ಲ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅವಾಗ ಇನ್ನೂ ಯಜಮಾನ ಟೈಟ್ಲ್ ಫೈನಲ್ ಆಗಿರಲಿಲ್ಲ ಯಜಮಾನ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ ನನಗೆ ವಿಷ್ಣು ಸರ್ ಹೀರೋ ನೀವು ಅವರಿಗೆ ಮೂರು ಜನ ಇಬ್ಬರು ಅಣ್ಣಂದ್ರು ತಮ್ಮಂದ್ರು ಬರ್ತಾರೆ ಅದರಲ್ಲಿ ಒಂದು ಪಾತ್ರ ನೀವು ಐ ಸೆಡ್ ಓಕೆ ಡನ್ ಬಿಕಾಸ್ ಅವ್ರ ಜೊತೆ ಮಾಡೋದು ಅಂದ ತಕ್ಷಣ ಹಿಂದೆ ಮುಂದೆ ಮಾತೇ ಇಲ್ಲ ಒಪ್ಕೊಂಡ್ಬಿಟ್ಟೆ ನಾನು ಸೊ ಅದು ಸಿನಿಮಾ ಬಂದು ಯಜಮಾನ ಮುಹೂರ್ತ ನಾಳೆ ಬೆಳಿಗ್ಗೆ ಆಕಾಶ್ ರೆಕಾರ್ಡಿಂಗ್ ಥಿಯೇಟರ್ಲ್ಲಿ ಬಂದುಬಿಡಿ ಮಿಸ್ ಮಾಡಿಬಿಡಿ ವಿಷ್ಣು ಸರ್ ಬರ್ತಾರೆ ಸರ್ ವಿಷ್ಣು ಸರ್ ನನಗೆ ಆಲ್ರೆಡಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ನಾನು ತುಂಬಿದ ಮನೆ ಒಂದು ಸಿನಿಮಾ ಮಾಡಿದ್ದೆ ವಿಷ್ಣು ಸರ್ ಶಶಿಕುಮಾರ್ ನಾನು ವಿಷ್ಣುವರ್ಧನ್ ವಿಷ್ಣು ಸರ್ ಶಶಿಕುಮಾರ್ ಅಣ್ಣ ತಮ್ಮ ನಾನು ವಿಷ್ಣು ಸರ್ ಮಗ ಅಲ್ಲಿವರೆಗೂ ವಿಷ್ಣು ಸರ್ ಜೊತೆ ನಮ್ದು ಹೇಗಿತ್ತು ಒಡನಾಟ ಅಂದರೆ ನಮಸ್ಕಾರ ಸರ್ ನಮಸ್ಕಾರ ಇಷ್ಟೇ ಶಾರ್ಟ್ ಇದ್ದಾಗ ಆ್ಯಕ್ಟ್ ಮಾಡೋದು ಬರ್ತೀನಿ ಸರ್ ಬರ್ತೀನಿ ಹೋಗ್ತೀನಿ ಅಷ್ಟೇ ಇದ್ದಿದ್ದು ನಮ್ಗೆ ಅವ್ರ ಬಗ್ಗೆ ಸ್ವಲ್ಪ ಭಯನೂ ಇತ್ತು ಅವ್ರ ಮೂಡಿ ಅಷ್ಟು ಕ್ಲೋಸ್ ಇರಲಿಲ್ಲ ನಾವು ಸರಿ ಬೆಳಿಗ್ಗೆ ಆಕಾಶ್ ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋದೆ ಅಲ್ಲಿಗೆ ಸರ್ ಬಂದರು ಅವ್ರಿಗೆ ಗೊತ್ತಿತ್ತು ಆ ತಮ್ಮನ ಪಾತ್ರ ಅಭಿಜಿತ್ ಮಾಡ್ತಾರೆ ಅಂತ ಓಕೆ ಫಸ್ಟ್ ಕ್ಲಾಸ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು ಅಷ್ಟೇ ನಮಗೆ ಸಿನಿಮಾ ಸ್ಟಾರ್ಟ್ ಆಯಿತು ಬಟ್ ಸಿನಿಮಾ ಈ ಮಟ್ಟಕ್ಕೆ ಯಶಸ್ಸು ಕಾಣುತ್ತೆ ಅಂತ ನಮ್ಗೆ ಯಾವತ್ತೂ ಆವತ್ತು ಬಿಗಿನಿಂಗಲ್ಲಿ ನಮ್ಗೆ ಗೊತ್ತಿಲ್ಲ ಒಂದು 100 ದಿನ ಹೋಗ್ಬೋದು ಅಂತ ಬಟ್ 2 ವರ್ಷ ನಾನು ಕಾದರೂ ಕೂಡ ಆ ಒಂದು ಸಿನಿಮಾ ತಂದುಕೊಟ್ಟ ಯಶಸ್ಸು ಇದೆಯಲ್ಲ 2 ವರ್ಷದ 20 ವರ್ಷದಷ್ಟು ಸಕ್ಸಸ್ಸು ಬ್ಯುಸಿ ಪ್ಲಸ್ ಪೇಮೆಂಟ್ ವೈಸ್ ಅಟ್ ಎ ಟೈಮ್ ನನಗೆ ಹೈಕ್ ಆಗೋಯ್ತು ನನಗೆ ಹಾಗಾಗಿ ಅದು ಹೇಳಿದಲ್ಲ ಯಾವುದು ತಾಳ್ಮೆ ಭಾಳ ಮುಖ್ಯ ಆಗುತ್ತೆ ಅಂತಾರಲ್ಲ ನಾನು ತಾಳಿದವನು ಬಾಳಿಯ ಅನ್ನೋಂಥ ಒಂದು ಗಾದೆ ಇದೆ ಅದು ನನಗೆ ಹೆಲ್ಪ್ ಆಯ್ತು ನನಗೆ ಅದು ಹಾಗೆ ಭಾಳ ದೊಡ್ಡ ಮಟ್ಟಕ್ಕೆ ಹೋಯಿತು ಆ ಸಕ್ಸಸ್ ಜೊತೆಗೆ ವಿಷ್ಣು ಸರ್ ಅವ್ರ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದು ಆ ಸಿನಿಮಾದಿಂದನೇ ನಾನು ತುಂಬ ಅವರು ತುಂಬ ಹಚ್ಕೊಂಡ್ಬಿಟ್ರು ನಮ್ಮನ್ನು ಅದೇಕೆ ಗೊತ್ತಿಲ್ಲ ನಾವು ಅವ್ರನ್ನ ನೋಡಿಕೊಂಡು ಅವ್ರ ಸಿನಿಮಾಗಳು ನೋಡಿಕೊಂಡು ಅವ್ರನ್ನ ಪ್ರೀತಿಸಿದಂಥವ್ರು ನಾವು ಹಾಗಾಗಿ ಆ ಸಿನಿಮಾದಿಂದ ಅವ್ರು ನಮ್ಮನ್ನು ತುಂಬ ಹಚ್ಕೊಂಡ್ರು ಹಾಗಾಗಿ ನನಗೆ ಭಾಳ ದೊಡ್ಡ ಯಶಸ್ಸು 2 ವರ್ಷಕ್ಕಾದರೂ ಕೂಡ ನಂಗೆ ಒಂದು ಸಿನಿಮಾ ತಂದುಕೊಡ್ತು ಅದೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನನಗೆ ಯಜಮಾನದ ದಿನಗಳನ್ನ ಜ್ಞಾಪಿಸ್ಕೊಳ್ಳಿಂದರು ವೀರೇಶ್ ಯಜಮಾನದ ದಿನಗಳಿಗೆ ಜ್ಞಾಪಿಸ್ಕೊಳ್ಳೋದು ಅಂದರೆ ಅದನ್ನು ಜ್ಞಾಪಿಸ್ಕೊಂಡ್ರೆ ಈಗ ಅವ್ರು ಇಲ್ವಲ್ಲ ಅನ್ನೋ ಫೀಲ್ ಬರುತ್ತೆ ನನಗೆ ಅದೇನೋ ಗೊತ್ತಿಲ್ಲ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡ್ತಾ ಅವರು ರಿಯಲ್ಲಾಗಿ ಒಬ್ಬ ತಮ್ಮನ್ನ ಲವ್ ಮಾಡಿದಾಗ ಮಾಡಿಬಿಟ್ರು ನಮ್ಮನವರು ಬೇರೆಯವ್ರನ್ನ ಅದೆಷ್ಟು ಲವ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅದು ಬಟ್ ನನ್ನನ್ನು ಮಾತ್ರ ತುಂಬ ಲವ್ ಮಾಡಿದ್ರು ಯಾವ ಥರ ಮಾಡಿದ್ರು ಅಂದರೆ ನನ್ನ ಸೀನ್ ತೆಗಿಬೇಕಾದ್ರೆ ಅವ್ರು ದೂರ ಕೂತ್ಕೊಂಡಿದ್ರು ಕ್ಯಾಮ್ರಾ ಹಿಂದೆ ಬರೋರು ನಾನು ಆ್ಯಕ್ಟ್ ಮಾಡ್ತಾಯಿದ್ರೆ ಅವ್ರು ಬಂದು ನಿಂತಿರು ನನಗೆ ಅವ್ರು ಕ್ಯಾಮ್ರಾ ಹಿಂದೆ ಬರ್ತಿದ್ದಾಗೆ ನನಗೆ ಭಯ ಹತ್ಕೊಳ್ಳೋದು ಚಲ ಅವ್ರು ನೋಡ್ತಾ ಇದ್ದಾರಲ್ಲ ಈಗ ನಾನು ಹಿಂಗೆ ಆ್ಯಕ್ಟ್ ಮಾಡೋದು ಅಂತ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳೋರು ಕೆಲವೊಂದು ಎಕ್ಸ್ಪ್ರೆಷನ್ಸು ಕೆಲವೊಂದನ್ನು ಅವರೇ ಹೇಳೋರು ಈಗ ಮಾಡಿ ಈಗ ಆ ಸಿನಿಮಾದಲ್ಲಿ ಒಂದು ಸೀನ್ ಇದೆ ಅತ್ತಿಗೆನ ಅತ್ತಿಗೆ ಥರ ನೋಡಿದರೆ ಚೆನ್ನಾಗಿರುತ್ತೆ ಇವರು ಅತ್ತಿಗೆ ಥರ ನೋಡ್ತಾ ಇಲ್ವಲ್ಲ ಬರೀ ಅಣ್ಣನ ಮಾತ್ರ ನೋಡ್ತಾ ಇದ್ದಾರೆ ಅತ್ತಿಗೆ ಅಂತ ಬಾಯಿ ತುಂಬ ಎಂದು ಕರೆದೇ ಇಲ್ವಲ್ಲ ಅದೊಂದು ಒಂದು ಶಾರ್ಟ್ ರಿಯಾಕ್ಷನ್ ಇದೆ ಅತ್ತಿಗೆ ಅನ್ನೋದೊಂದಿದೆ ಅದನ್ನು ಅವ್ರು ಹೇಳ್ಕೊಟ್ಟಿದ್ದು ಈ ಥರ ಮಾಡಿ ಅಂತ ಅದು ನಿಜವಾಗ್ಲೂ ಜನಕ್ಕೆ ಆ ಎಕ್ಸ್ಪ್ರೆಷನ್ ಆಗ್ತಿದ್ದಂಗೆ ಆ ರೀತಿ ಕಡೆಗೆ ಬಿದ್ದುಬಿಡುತ್ತೆ ಬಿದ್ದಿದ್ದಂಗೆ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಿ ಆ ಎಕ್ಸ್ಪ್ರೆಷನ್ ಸೂಪರ್ ಅಂತ ಎಲ್ಲರೂ ಹೇಳಿದರು ಆ ಎಕ್ಸ್ಪ್ರೆಷನ್ ಚೆನ್ನಾಗಿ ಮಾಡೋದ ಕಾರಣ ವಿಷ್ಣು ಸರ್ ಅವರೇ ಹೇಳ್ಕೊಟ್ಟಿದ್ದು ಆ ಥರ ಮಾಡಿದ್ದು ಹಾಗಾಗಿ ಸೆಟ್ಟಲ್ಲಿ ಕೂಡ ಅವರು ದೂರ ಇರ್ತಿರ್ಲಿಲ್ಲ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಹತ್ತಿರ ಬಂದ್ಬಿಡೋರು ನಾನು ನೋಡೋರು ಅದೇನೋ ಗೊತ್ತಿಲ್ಲ ಏನು ವೈ ಐ ಡೋಂಟ್ ನೋ ನಾವೊಂದು ಸಿನಿಮಾ ಮಾಡಿದ್ದೀವಿ ಅಮ್ಮ ನಾಗಮ್ಮ ಅಂತ ಒಂದು ಸಿನಿಮಾ ಮಾಡಿದ್ವಿ ನಮ್ಮ ಜಯಸಿಂಹ ಮುಸ್ರಿ ಅವರು ಪ್ರೊಡ್ಯೂಸರು ಅದರಲ್ಲೊಂದು ಸಾಂಗ್ ಇದೆ ಏನದು ನಾಗಿನಿ ಅಂದರೆ ನಾಗೇಂದ್ರ ಪ್ಲಸ್ ನಾಗಿನಿ ಇಬ್ಬರು ಸೇರಿ ಸಾಂಗ್ ಮಾಡೋದು ಐ ಥಿಂಕ್ ಕನ್ನಡದಲ್ಲಿ ತಾಳೆ ಹೂವ ಪೊದೆಯಿಂದ ವಿಷ್ಣು ಸರ್ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೋ ಮೋಸ್ಟ್ಲಿ ನೆಕ್ಸ್ಟ್ ನಾವೇ ಮಾಡಿದ್ದು ಅಂತ ಅನ್ಕೋತೀನಿ ಬಟ್ ಬೇರೆ ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಅದು ಶೂಟಿಂಗ್ ನಡೀತಾ ಇತ್ತು ಪರ್ವ ಶೂಟಿಂಗ್ ನಡೀತಾ ಇತ್ತು ನಾನು ಡಬ್ಬಿಂಗ್ ಬಂದಿದ್ದೆ
ಸರ್ ಅವ್ರಿಗೆ ಹೇಳಿದೆ ಸರ್ ಏನಬ್ಬಿ ಇಲ್ಲಿ ಅಂದರು, ಇಲ್ಲ ಸರ್ ಈ ಥರ ಇದೊಂದು ಎರಡು ಮೂರು ಡೈಲಾಗ್ ಇದೆ, ಒಂದು ಸಾಂಗ್ ಇದೆ. ಹೌದಾ ಸರ್, ನಂಗೆ ತೋರಿಸ್ತೀರಾ ಅಂದರು. ಹ್ಞೂ ಸರ್ ಬನ್ನಿ ಅಂದರು. ಶೂಟಿಂಗ್ ಬ್ರೇಕಲ್ಲಿ ಪ್ರಸಾದ್ ಡಬ್ಬಿಂಗ್ ಥಿಯೇಟ್ರಿಗೆ ಬಂದು ಸಾಂಗ್ ಹಾಕೊಂಡು ನೋಡಿ, ಬ್ಯೂಟಿಫುಲ್ ಸಾಂಗ್, ಚೆನ್ನಾಗಿ ಮಾಡಿದಿರಲ್ಲಿ, ಫಸ್ಟ್ ಕ್ಲಾಸ್ ಅಂತ ಬೆನ್ ತಟ್ಟಿ ಹೋಗಿದ್ರು. ಅಷ್ಟು ಅಫೆಕ್ಷನ್ ಅವ್ರಿಗೆ ನನ್ನ ಮೇಲೆ. ನಾನು ಯಾವುದಾರು ಆಮೇಲೆ ನಾನು ಸಿನಿಮಾ ಮಾಡಿದಾಗ ಮುಹೂರ್ತಕ್ಕೆ ಬರಬೇಕು ಅಂತ ಕರೆದ್ರಾಗಲಿ, ಆಡಿಯೋ ರಿಲೀಸಾಗಲಿ, ಆ ಥರ ನಮ್ಮನ್ನು ಆ ಯಜಮಾನಿಂದ ತುಂಬ ಹಚ್ಕೊಂಡಿದ್ರು. ಆಮೇಲೆ ಅವ್ರದ್ದು ಅವ್ರ ಡಿಸಿಪ್ಲಿನ್ ಹೇಳ್ತೀನಿ ಕೇಳಿ, ಅವ್ರಿಗೆ 9 ಗಂಟೆ ಸೆಟ್ಟಿಗೆ ಬರ್ತಾರೆ ಅಂದರೆ, ಚಿಕ್ಕಮಗಳೂರಿಂದ ಒಂದು 18-20 ಕಿಲೋಮೀಟರ್ ದೂರದಲ್ಲಿ ನಮ್ಮದು ಸೆಟ್ ಹಾಕಿದ್ರು ಮನೆ. 9:00 ಅವ್ರು ಬರ್ತೀವಿ ಅಂತ ಹೇಳಿಬಿಟ್ರೆ, ಹಿಂಗೆ ನೋಡಿ 9 ಗಂಟೆ ನೋಡಿ ಹಿಂಗೆ ತಲೆ ಎತ್ತಿದ್ರೆ ಅವ್ರ ಕಾರ್ ಬರ್ತಾ ಇರ್ತಿತ್ತು. ಅವ್ರ ಕಾರ್ ಬರ್ತಾ ಇರ್ತದೆ ನೋಡಿಬಿಟ್ಟು ಹಿಂಗೆ ವಾಚ್ ನೋಡಿದ್ರೆ 9 ಗಂಟೆ ಇರುತ್ತೆ. ಅಷ್ಟು ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಮ್ಯಾನ್. ಅವರು ಹಚ್ಕೊಂಡ್ರೆ ತುಂಬ ಹಚ್ಕೋತಾರೆ, ಇಷ್ಟ ಆಗಲಿಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಇದನ್ನು ನಾವು ಕೆಲವೊಂದೆಲ್ಲ ಆ ಡಿಸಿಪ್ಲಿನ್ ಆಗ್ಬೋದು, ಆ ಪಂಚ್ಯುಲಿಟಿ ಆಗ್ಬೋದು, ಆಮೇಲೆ ಅವರು ಡೈಲಾಗ್ ತೊಗೊಂಡು ರೆಡಿ ಆಗ್ತಿದ್ದ ವಿಧಾನ ಆಗ್ಬೋದು, ಅವ್ರು ನೋಡಿ ಕಲ್ತ್ಕೊಂಡಿದ್ದೀವಿ. ಆಮೇಲೆ ನೀವೆಲ್ಲ ಅಂದ್ಕೊಂಡಿದ್ದೀರಾ ವಿಷ್ಣು ಸರ್ ಸಾಹಸಿಂಹ ತೆರೆ ಮೇಲೆ ಆ್ಯಕ್ಷನ್ ಹೀರೋ ಅಂತ, ನೀವು ನಿಮಗೆ ಗೊತ್ತಿಲ್ಲ ಸಚ್ ಎ ಹ್ಯೂಮರ್ ಸೆನ್ಸ್ ಅವ್ರಿಗೆ, ಎಷ್ಟು ಹಾಸ್ಯ ಪ್ರಜ್ಞೆ ಇದೆ ಅಂದರೆ. ಶಾರ್ಟ್ ನಮ್ದಿಲ್ಲ, ಅವ್ರ ಜೊತೆ ಕೂತಿದ್ದೀವಿ ಅಂದರೆ ಬರೀ ನಗ್ತಿರೋದಷ್ಟೇ ಕೆಲಸ. ನಾ ಅವ್ರು ನಕ್ಕು 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 ಸಾಕಾಗೋದು, ಅಷ್ಟು ಜನ ನಗಿಸ್ತಾ ಇದ್ರು. ಸಚ್ ಎ ಲೆಸನ್. ಅವ್ರ ಹತ್ರ ಕಳೆದ ಪ್ರತಿಯೊಂದು ದಿನಗಳು ಕೂಡ ನಾವು ಹೇಳ್ತಾ ಹೋದರೆ ಒಂದು ತಿಂಗಳಾರು ಸಾಲಲ್ಲ, ಅಷ್ಟು ಅವ್ರ ಜೊತೆ ಬೆಳೆದಂಥ ಬದುಕಿದಂಥ ದಿನಗಳು. ಆಮೇಲೆ ಅವರು ಯೋಗಾಭ್ಯಾಸ ಮಾಡೋರು, ಅವರು ಕೂತ್ಕೊಂಡು ಸೆಟ್ಟಲ್ಲಿ ಗ್ಯಾಪ್ ಇತ್ತು ಅಂದರೆ ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಅವರು ಆಸನ ಹಾಕೋರು, ಹೀಗೆ ಹಾಕೊಂಡು ಮಾಡಿ ನೋಡೋಣ ಅನ್ನೋರು. ಇದೆಲ್ಲ ನೀವು ಮಾಡಬೇಕು. ಆರ್ಟಿಸ್ಟ್ಗೆ ಸ್ಟ್ರೆಚಸ್ ಇರಬೇಕು, ಮುಖ್ಯವಾಗಿ ಲೆಗ್ನ ಈ ಥರ ಹಾಕಬೇಕು, ಅವ್ರ ಲೆಗ್ ಫ್ರೀ ಆಗುತ್ತೆ. ನಿಮಗೆ ಯೋಗಾಸನ ಮಾಡೋದ್ರಿಂದ ನಿಮಗೆ ಗ್ಲ್ಯಾಮರ್ ಜಾಸ್ತಿ ಆಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ಕೊಡೋರು. ಇದೆಲ್ಲ ಅವರೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಅದನ್ನು ಮಾಡ್ತೋ ಸರ್. ಇವನ್ ನಾನಾಗಿರ್ಬೋದು, ಅವರಾಗಿರ್ಬೋದು. ಆಮೇಲೆ ಅವರು ಹಾಸ್ಯ ಪ್ರಜ್ಞೆ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ನಾವು ಕೋಟಿಗೊಬ್ಬ ಶೂಟಿಂಗ್ ಮಾಡ್ತಾಯಿದ್ವಿ, ಸಾಯಂಕಾಲ 6 ಗಂಟೆ ನಾನು ಗುರುದತ್ ಎಲ್ಲ ಕೂತಿದ್ವಿ, ವಿಷ್ಣು ಸರ್ ಕೂತಿದ್ರು, ಸಾಯಂಕಾಲ ನೈಟ್ ಫೈಟ್ ತೆಗಿತಾ ಇದ್ವಿ. ಯಾರೋ ಒಬ್ಬ ಬಂದ, ಬಂದ್ಬಿಟ್ಟು ಸರ್ ಸಿನಿಮಾ ಕೋಟಿಗೊಬ್ಬ ಶೂಟಿಂಗ್ ಅಲ್ವ ಸರ್? ಹೌದಪ್ಪ. ಸರ್ ನೆಕ್ಸ್ಟ್ ಸಿನಿಮಾ ನಿಮ್ದು ಯಾವುದು ಸರ್? ಈ ಸಿನಿಮಾ ಕೋಟಿಗೊಬ್ಬ, ಮುಂದಿನ ಸಿನಿಮಾ ಕುಂಕುಮಕ್ಕೊಬ್ಬ. ಕೋಟಿಗೊಬ್ಬ, ಕುಂಕುಮಕ್ಕೊಬ್ಬ, ಅರಿಶಿನಕ್ಕೊಬ್ಬ, ಈ ನಾವ ಮಾತು ಕೇಳಿ ನಕ್ಕು ನಕ್ಕು ಸರ್ ಎಷ್ಟು ಚೆನ್ನಾಗಿ ಪಟ್ಪಟ ಅಂತ ಮಾತಾಡ್ತೀರಾ ಸರ್ ನೀವು, ಅಷ್ಟು ಚೆನ್ನಾಗಿ ನಗಿಸ್ತಾ ಇದ್ರು. ನಾನು ನೋಡಿ ಯಾರಿಗೆ ಬರುತ್ತೆ ಬಣ್ಣ ಕುಂಕುಮಕ್ಕೊಬ್ಬ ಅಂತ. ಹಾಗಾಗಿ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ವೀರೇಶ್ ಅವ್ರ ಬಗ್ಗೆ. ಆ ಥರದ ಬೇಜಾನ್ ದಿನಗಳು ಅವ್ರ ಹತ್ರ ನಾನು ಮರೆಯೋಕ್ಕಾಗದಿರೋ ಕ್ಷಣಗಳು ಭಾಳ ಇವೆ. ಆಮೇಲೆ ಅವ್ರ ಜೊತೆ ಅವ್ರ ಕ್ರಿಕೆಟ್ ಹುಚ್ಚು ತುಂಬ ಅವ್ರಿಗೆ, ಸೋ ವಂಡರ್ಫುಲ್ ಬೌಲರ್ ಅವರು. ಅವ್ರಿಗೆ ಬಾಲ್ ಮಾಡಿರು ಅಂದರೆ ಲೆಫ್ಟ್ ಹ್ಯಾಂಡ್ ಬಾಲ್, ಬ್ಯಾಟಿಂಗ್ ರೈಟ್ ಹ್ಯಾಂಡ್ ಅವರು. ನಾವು ರಾಜಾ ನರಸಿಂಹ ಶೂಟಿಂಗ್ ಹೈದರಾಬಾದಲ್ಲಿ ಕೂತ್ಕೊಂಡು ಇದೇ ಥರ ಒಂದು ಸಂಜೆ ಈವ್ನಿಂಗ್ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಕ್ರಿಕೆಟ್ ಹುಚ್ಚಿತ್ತು, ವಿಷ್ಣು ಸರ್ಗೆ, ನನಗೆ, ಶೋಭಿಗೆ, ಶಿವರಾಮಣ್ಣ ಇವರೆಲ್ಲರಿಗೂ. ಸೊ ನಾವೆಲ್ಲ ಅವತ್ತು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ನಾವು ಒಂದು ಯಾಕೆ ಟೀಮ್ ಕಟ್ಟಬಾರ್ದು. ಅವತ್ತು ಶುರುವಾದಂಥ ಟೀಮೇ ಸ್ನೇಹಲೋಕ, ಅಲ್ಲಿಂದ ನಾವು ಹೈದರಾಬಾದಿಂದ ಬರ್ತಿದ್ದಾಗೇ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಲೋಕ ಅಂತ. ಎಲ್ಲರೂ ಸುಮಾರು ಎಲ್ಲರೂ ಅಲ್ಲ ಎಲ್ಲ ಆರ್ಟಿಸ್ಟು ಬಂದಿದ್ರು. ಈವನ್ ನಮ್ಮ ರಮೇಶ್ ಆಗ್ಬೋದು, ದರ್ಶನ್ ಆಗ್ಬೋದು, ಎಲ್ಲರೂ ನಮ್ಮ ಟೀಮಲ್ಲಿ ಇದ್ದರು. ಎಲ್ಲೋ ಸುಮಾರು ದಿನ ಆಟಗಳು ಆಡಿದ್ವಿ. ವಿಷ್ಣು ಸರ್ ಕ್ರಿಕೆಟ್ ಅಂದರೆ ಅಷ್ಟು ಹುಚ್ಚವ್ರಿ, ಪ್ರತಿ ಎವ್ರಿ ಸೆಕೆಂಡ್ ಸಂಡೇ 9 ಗಂಟೆ ಹಾಜರಿ ಅವರು. ಲೆಫ್ಟ್ ಹ್ಯಾಂಡಲ್ ಬೋಲ್ ಅವ್ರದ್ದು ಬೌಲಿಂಗ್, ರೈಟ್ ಹ್ಯಾಂಡಲ್ ಬ್ಯಾಟಿಂಗ್, ಸೂಪರ್. ಹಾಗಾಗಿ ಆಮೇಲೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾಯಿದ್ವಿ ಕಾಸ್ಮೋದಲ್ಲಿ, ಅವ್ರ ಜೊತೆ ಹೋಗ್ತಾಯಿದ್ವಿ ಕಾಸ್ಮೋದಲ್ಲಿ ಊಟ. ಸಂಜೆ ಕಳ್ಸ್ಕೊಡೋಕ್ಕೆ ಮನಸ್ಸೇ ಇರ್ತಿಲ್ಲ ಅವ್ರಿಗೆ. ನಾವು ಹೋಗಬೇಕು ಸರ್ ಅಂದರೆ ಹೋಗೋದು. ನಮ್ಮನೆಗೆ ಕಾರ್ಯಕ್ರಮ ಸಡನ್ ಬಂದುಬಿಡೋರು. ನನ್ನ ವೈಫ್ ಕಾಫಿ ಅಂದರೆ ತುಂಬ ಇಷ್ಟ ಅವ್ರಿಗೆ, ಕಾಫಿ ಕುಡಿಕ ಅಲ್ಲಿಂದ ಬರೋರು. ಖುಷಿ ಆಗುತ್ತೆ ಅವ್ರು ಕಂಡ್ರೆ, ಏನು ಸರ್ ನೀವು ಆದಿ, ಅವರು ಜಯನಗರ, ನಾವು ವಿದ್ಯಾರಣ್ಯಪುರ, ಆ ಎಂಡು ಈ ಎಂಡು, ನಿಮ್ಮ ಮನೆಗೆ ಬರಬೇಕಾದ್ರೆ ಪೆಟ್ರೋಲ್ ಫುಲ್ ಇರಬೇಕು ಕಾರಲ್ಲಿ ಅಂತಾನೆ. ಸರ್ ನೀವು ಕರೆದಷ್ಟು ನಾನು ಬರಬೇಕಲ್ಲ ಸರ್, ನಾನು ನಮ್ಮದು ಕಾರ್ ಪೆಟ್ರೋಲ್ ಇರಬೇಕಲ್ಲ ಸರ್ ಅನ್ನೋ. ಸರ್ ಕಾಮಿಡಿ ಮಾಡಿಕೊಂಡು ಜಾಲಿಯಾಗಿದ್ವಿ. ಏನೋ ಅದೊಂದು ಎಕ್ಸ್ಟ್ರಾಡಿನರಿ ಡೇಸ್ ಅಂತಲೇ ಹೇಳ್ತೀನಿ ನಾನು. ಏನಾಗಿದೆ ಪಬ್ಲಿಕ್ಸ್ ಇದು ಅಂದರೆ ಪ್ರೇಕ್ಷಕರು ಹೇಗೆ ತೊಗೊಂಬಿಟ್ರು ಅಂದರೆ, ಅವರು ಹಾಗೆ ವಿಷ್ಣು ಸರ್ ನಾನು ಒಂದೇ ತಾಯಿಯ ಮಕ್ಕಳು ಅಣ್ಣ ತಮ್ಮ ಅನ್ನೋ ಥರ ತೊಗೊಂಬಿಟ್ರು ಮೈಂಡ್ಗೆ. ಅಕ್ಷರಮಾಲೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಕೆಳಗೆ ಇಳಿದಿದ್ದಕ್ಕೆ ಜನ ಮುತ್ಕೊಂಬಿಟ್ಟು ಸರ್ ನೀವು ಹೋಗ್ತಿದ್ದಂಗೆ ಅಣ್ಣ ಇರ್ತಾರೆ ಸರ್, ಎದ್ದಿರ್ತಾರೆ ಸರ್, ನಾವೆಲ್ಲ ಕೇಳಿದ್ರು ಹೇಳಿ ಸರ್ ಅಂತ ಹೇಳೋದು. ಅಂದರೆ ಒಂದೇ ಮನೇಲಿ ವಾಸ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಈ ಥರ ಜನ ಕೇಳಿದ್ದುಂಟು. ಆಮೇಲೆ ಪಬ್ಲಿಕ್ಸ್ ಎಲ್ಲ ಹೇಗೆ ತಿಳ್ಕೊಂಡ್ರು ಅಂದರೆ, ನಾನು ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಬರೀ 5 ಸಿನಿಮಾ, ಒಂದು ತುಂಬಿದ ಮನೆ, ನೆಕ್ಸ್ಟ್ ಯಜಮಾನ, ಆಮೇಲೆ ಕೋಟಿಗೊಬ್ಬ, ಸಿಂಹದ ಸಿಂಹ ಆ್ಯಂಡ್ ರಾಜಾ ನರಸಿಂಹ ಅಂತ 5 ಸಿನಿಮಾನೇ ಮಾಡಿದ್ದು. ದಟ್ ವಾಸ್ 2002 ಲಾಸ್ಟ್. ಅವ್ರು ಹೋಗಿದ್ದು 2009, ಅಂದರೆ 7 ಇಯರ್ಸ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ, ನಾನು 7 ವರ್ಷ ಮಾಡಲ್ಲ. ಆಮೇಲೆ ಈಗೆಲ್ಲ ಏನಂತಾರೆ ಸರ್ ಅವರು ಹೋದ್ಮೇಲೆ ನಿಮಗೆ ಸಿನಿಮಾಗಳೇ ಇಲ್ದಂಗೆ ಆಯ್ತಲ್ವಾ ಸರ್. 2002 ಆದಮೇಲೆ ಕೂಡ ನಾನು 23 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ. ನಾನು 2006 ಪಾಂಡವರು ಅಂತ ಆಗ್ಬೋದು, ಯಾರಿಗೆ ಬೇಡ ದುಡ್ಡು, ಸುಮಾರು ಪಿಕ್ಚರ್ ಮಾಡಿದ್ದೀನಿ. ಆದರೆ ಜನಗಳಿಗೆ ಏನಪ್ಪ, ಪಬ್ಲಿಕ್ಸ್ಗೆ ಏನಪ್ಪ ಅಂದರೆ, ವಿಷ್ಣು ಸರ್ ಅಂದರೆ ಅಭಿಜಿತ್, ಅವರು ಇದ್ದೇ ಇರ್ತಾರೆ.
ಅವರು ಅವರು ಆ್ಯಕ್ಟ್ ಮಾಡಿದ್ರೆ ನಾನು ಮಾಡೋದು ಅನ್ನೋ ಥರ ಇತ್ತು. ಬಟ್ ತಪ್ಪೇನಿಲ್ಲ, ಜನಗಳ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಲೇಬೇಕಾಗತ್ತೆ. ಹಾಗಾಗಿ ನನಗೂ ಒಂದ್ಸಲಿ 2000 ಯಾವುದೋ ಒಂದು ಪೇಪರಲ್ಲಿ ಹಾಕಿದರು, ವಿಷ್ಣು ಸರ್ ಮನಸ್ಸಿನಿಂದ ಅಭಿಜಿತ್ ಹೊರಗೆ ಅಂತ ಕ್ಯಾಪ್ಷನ್ ಹಾಕ್ಬಿಟ್ಟಿದ್ರು. ಅವ್ರನ್ನ ನಾನು ಪೇಪರ್ ತೊಗೊಂಡು ಸೀದಾ ಹೋದೆ. ಆಗ ಆಪ್ತ ಮಿತ್ರ ಶೂಟಿಂಗ್ ನಡೀತಾ ಇತ್ತು ಪ್ಯಾಲೇಸಲ್ಲಿ. ನಾನು ಅಲ್ಲಿ ಬರ್ತಾ ಇದ್ದೆ. ನಾನು ಬರ್ತಾ ಇರ್ಬೇಕಾದ್ರೆ ವಿಷ್ಣು ಸರ್ ಊಟ ಮಾಡಿ ಕೂತಿದ್ರು. ನಾನು ಬರೋ ಸ್ಪೀಡೇ ಗೊತ್ತಾಗೋಯ್ತು ಅವರಿಗೆ. ನಾನು ನಿಜ ಹೇಳ್ತೀನಿ ಅವರಿಗೆ, ಆ್ಯಕ್ಷನ್ ಕೂಡ ತೋರಿಸ್ತೀನಿ, ಬನ್ನಿ ಸರ್ ಅಂತ ಹಿಂಗಂದರು. ನಾನು ಕೂತ್ಕೊಂಡೆ, ನೋಡಿ ಈಗ ಊಟ ಮಾಡಿದ್ದೀನಿ ವಾಸ್ತೆ ನೋಡಿ. ಹೌದು, ಪ್ರಮಾಣ ಮಾಡಿ ಹೇಳ್ತೀನಿ, ಅಭಿಜಿತ್ ಯಾವತ್ತೂ ಇಲ್ಲಿರ್ತಾರೆ ನನಗೆ. ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ, ಯಾರೋ ಹೇಳ್ಕೊಟ್ಟಿದ್ದಾರೆ ಪಾಪ ಅವ್ರ ಅಭಿಪ್ರಾಯ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ ಯು ಸರ್. ಸರ್ ಇನ್ಫ್ಯಾಕ್ಟ್ ನನ್ನ ಆಪ್ತ ಮಿತ್ರ ಕೂಡ ನಾನು ಆಪ್ತ ಮಿತ್ರ ಕೂಡ ನಾನು ಮಾಡಬೇಕಾಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಸುದ್ದಿ ಅಷ್ಟೇ, ಆಪ್ತ ಮಿತ್ರ ನೀವು ಮಾಡಬೇಕಿತ್ತು ಅಂತ ಅಂದರೆ ಅದು ಏನಾಯಿತು ಏನೋ ನನಗೆ ಗೊತ್ತಿಲ್ಲ. ಅಷ್ಟೇ, ನಾನು 2002 ಲಾಸ್ಟ್ ನಾನು ಮಾಡೋಕ್ಕಾಗಲಿಲ್ಲ ನಾನು. ಆಮೇಲೆ ಯಾವುದು ಪಾತ್ರ ಅವ್ರು ಹೇಳಿದರು, ಸರ್ ಕೇಳಿದೆ, ಸರ್ ಜನ ಎಲ್ಲ ಕೇಳ್ತಾರೆ ಸರ್ ನೀವ್ಯಾಕೆ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇಲ್ಲ. ಅವ್ರು ಹೇಳಿದರು, ಅಭಿಜಿತ್ ಮಾಡುವಂಥ ಪಾತ್ರ ನನ್ನ ಸಿನಿಮಾದಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಅಭಿಜಿತೇ ಮಾಡೋದು. ಯಾವ್ಯಾವುದೋ ಪಾತ್ರಕ್ಕೆ ಅಭಿನಯ ಕರೆಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಒಬ್ಬ ಕಲಾವಿದನಿಗೆ ಕೊಡ್ತಾ ಇದ್ದಂಥ ಗೌರವ ಅವರು. ನೀವು ಒಬ್ಬ ಶ್ರೇಷ್ಠ ಕಲಾವಿದ, ನೀವು ನಿಮಗೆ ಅಂತ ಒಂದು ಒಳ್ಳೆ ಪಾತ್ರನೇ ನಾನು ಕರಿಬೇಕು, ಯಾವುದೋ ಪಾತ್ರ ನಾನು ಮಾಡ್ಸೋಕ್ಕಾಗಲ್ಲ. ಅವರು ಆ ಥರದ್ದೆಲ್ಲ ಕರಡೂ ಇಲ್ಲದಾರೆ ನೋಡಿ. 5 ಸಿನಿಮಾನೇ ಎಲ್ಲ ಮೇಜರ್ ಕ್ಯಾರೆಕ್ಟ್ರೇ ಮಾಡಿದ್ದೀನಿ. ಅದಾದಮೇಲೆ ನಾನು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಏನೋ ಹಾಗೆ ಬಂತು ಹೀಗೆ ಹೋಯಿತು ಅನ್ನೋ ಕ್ಯಾರೆಕ್ಟ್ರು, ಅವರು ನನ್ನ ಕರೀಲೂ ಇಲ್ಲ, ನಾನು ಮಾಡಲೂ ಇಲ್ಲ. ಕೊನೆಯ ಕ್ಷಣದವರೆಗೂ ಅಷ್ಟೇ ಪ್ರೀತಿ ಅವ್ರು ನಮ್ಮ ಮೇಲೆ ತೋರಿಸಿದರು. ನಾವು ಇವತ್ತಿಗೂ ಮುಂದೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಗೌರವ ಇಟ್ಕೊಂಡಿರ್ತೀವಿ.